ನಮಸ್ತೆ. ವಾಸವಿ ಸಾಹಿತ್ಯ ಕಲಾ ವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಸರಣಿ ಕಾರ್ಯಕ್ರಮದಲ್ಲಿ 62ನೇ ಕಾರ್ಯಕ್ರಮ. ಓದುತ್ತಿರುವ ಪುಸ್ತಕ ಸಂಪಿಗೆ ಭಾಗವತ ಭಾಗ 14. ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಮೋಹವ ಹರಿಯುವ ಭಗವಂತ. ಮೋಹವ ಹರಿಯುವ ಭಗವಂತ. ದೊರೆ ಪರೀಕ್ಷಿತನಿಗೆ ಕೃಷ್ಣ ತಾನು ತಾಯಿಯ ಒಡಲಲ್ಲಿ ಇದ್ದಾಗ ತನ್ನನ್ನು ಪೊರೆದ ನೆನಪಿನ ರೋಮಾಂಚನವಿತ್ತು. ಕೃಷ್ಣನ ನೆನಪೇ ಜೀವವನ್ನು ಪೊರೆಯುವಂತಹದ್ದು ಎಂಬ ಅರಿವಿತ್ತು. ಈಗ ತಾನು ಸಾವಿನ ಸಮ್ಮುಖದಲ್ಲಿ ಇದ್ದೇನೆ. ಪೊರೆಯುವುದು ಎಂದರೆ ಸಾವಿನಲ್ಲಿ ಪೊರೆ ಕಳಚುವ ಹೊತ್ತಿನಲ್ಲಿ ನಿರ್ವಿಕಾರವಾಗಿ ಇರಲಾಗುವಂತೆ ಅನುಗ್ರಹಿಸುವುದು. ಬದುಕನ್ನು ಸ್ವೀಕರಿಸಿದಂತೆ ಸಾವನ್ನು ಸ್ವೀಕರಿಸಲು ಕಲಿಸುವುದು. ಸ್ವೀಕಾರದ ಮನೋಧರ್ಮದಲ್ಲಿಯೇ ತಿಳಿದು ಬರುವುದು, ಸಾವು ಎಲ್ಲೋ ಹೊರಗಿಂದ ಎರಗುವ ಶತ್ರುವಲ್ಲ, ಅದು ಶತ್ರುವೇ ಅಲ್ಲ, ಅದು ತನ್ನೊಳಗೆ ತನ್ನೊಡಲ ಗೂಡಿನಲ್ಲಿಯೇ ಇರುವ ಗೆಳೆಯ. ಸಾವು ಬದುಕಾಗಿಯೇ ಇತ್ತು, ಈಗ ಇನ್ನೊಂದು ರೀತಿಯಲ್ಲಿ ಪ್ರಕಟವಾಗಲು ಮೈ ಮುರಿಯುತ್ತಿದೆ. ಮತ್ತು ಸಾವೆಂಬ ಈ ಗೆಳೆಯ ಪ್ರಕಟವಾಗಲು ತಾನು ಅನುವು ಮಾಡಿಕೊಡಬೇಕು ಎಂದು. ತನ್ನ ಹುಟ್ಟಿನಲ್ಲಿ ನೆನಪಾಗಿರುವ ಕೃಷ್ಣ ಈಗ ಸಾವಿನಲ್ಲೂ ನೆನಪಾಗಿ ಜೀವಂತನಿದ್ದಾನೆ ಎಂದ ಮೇಲೆ ಪರೀಕ್ಷಿತನಿಗೆ ಕೃಷ್ಣ ಹೇಳಿದ ಬದುಕೆಂದರೆ ವ್ಯಕ್ತ ಮದ್ಯ ಎಂಬ ಮಾತಿನ ಗೂಢ ತನ್ನಲ್ಲಿಯೇ ಅನುಭವಕ್ಕೆ ಬರತೊಡಗಿತು. ಹುಟ್ಟುವ ಮುನ್ನ ಏನು? ಅದು ಅವ್ಯಕ್ತ. ಸತ್ತ ಮೇಲೆ ಏನು? ಅದು ಅವ್ಯಕ್ತ. ನಡುವಣ ಈ ಬದುಕೊಂದು ವ್ಯಕ್ತ ಮಧ್ಯ ಎಂದಿದ್ದ ಕೃಷ್ಣ. ತಾನು ಹುಟ್ಟುವ ಮುನ್ನ ತಾಯಿಯ ಒಡಲಲ್ಲಿ ಇದ್ದೆ, ಆಗ ಕೃಷ್ಣ ಕಾಪಾಡಿದ್ದ, ಅಂದರೆ ಅವನೇ ಅವ್ಯಕ್ತ ಎಂದಾಯಿತು. ಈಗ ತಾನು ಶಾಪ ನಿಮಿತ್ತ ಸಾವಿನ ಸನಿಹದಲ್ಲಿದ್ದೇನೆ. ಕೃಷ್ಣನ ನೆನಪು ತನ್ನಲ್ಲಿ ತುಂಬಿದೆ, ಪ್ರಾಯಶಃ ನೆನಪಿಗೆ ಸಾವಿಲ್ಲ. ಈ ಅರ್ಥದಲ್ಲಿ ಸಾವಿನ ನಂತರವೂ ಇರುವ ಕೃಷ್ಣನ ನೆನಪು ಕೂಡ ಅವ್ಯಕ್ತ. ಅವನ ನೆನಪಿನಲ್ಲಿ ಅವನೇ ಇರುವುದರಿಂದ ಅಲ್ಲೂ ಅವನೇ ಅವ್ಯಕ್ತ ಎಂದಂತಾಯಿತು. ಕೃಷ್ಣ ಎಂಬ ಪದದ ಅರ್ಥ ಕೂಡ ರಹಸ್ಯವನ್ನು ಸೂಚಿಸಿ ಅವ್ಯಕ್ತಕ್ಕೆ ಸಂವಾದಿಯೂ ಆಯಿತು. ಅಂದರೆ ಅವನ ಮಾತು, ಅವನ ಅನುಭವ, ಅವನ ಮಾತಿನಲ್ಲಿ ಅವನೇ ಇದ್ದಾನೆ. ಅವನ ಮಾತು ನೆನಪಾದರೆ ಆ ನೆನಪಿನಲ್ಲಿ ಕೂಡ ಅವನೇ ಇದ್ದಾನೆ. ಓ ದೇವರೇ, ನೆನಪೆನ್ನುವುದು ನಮ್ಮ ಜೀವಿಗಳ ಅನುಭವವಲ್ಲವೇ? ಹಾಗಾದರೆ ನೆನಪಿನ ಮೂಲಕ ಜೀವವು ದೇವರನ್ನೇ ಅನುಭವಿಸುವುದೇ? ಮತ್ತು ಬುಡ ತುದಿಗಳಲ್ಲಿ ಅವ್ಯಕ್ತ ಕೃಷ್ಣನ ನೆನಪಿಗೆ ಕಚ್ಚಿಕೊಂಡಿರುವ ಈ ನಡುವಣ ವ್ಯಕ್ತ ಮಧ್ಯದಲ್ಲಿ ಕೂಡ ಕೃಷ್ಣನೇ ಇಲ್ಲಿ ಬದುಕಾಗಿ ಪ್ರಕಟಗೊಂಡಿದ್ದಾನೆ ಎಂದಂತಾಯಿತಲ್ಲವೇ? ಹಾಗೆಂದಾಗ ತನ್ನ ಬದುಕು ಕೃಷ್ಣನ ಬದುಕು ಒಂದೇ ಆಯಿತು. ಕೃಷ್ಣನ ಕತೆ ತನ್ನ ಕಥೆಯೇ ಆಯಿತು. ಈ ಬದುಕನ್ನು ಜೀವದ ಕತೆ ಎಂದು ತೊಡಗಿದರೆ ಅದು ದೇವರ ಕಥೆಯಾಗಿ ಮುಗಿಯುವುದು. ದೇವರ ಕತೆ ಎಂದು ತೊಡಗಿದರೆ ಜೀವದ ಕಥೆಯಾಗಿ ಮುಗಿಯುವುದು. ವ್ಯಾಸಮುನಿ ಶುಕನನ್ನು ಕೂಗಿ ಕರೆದಾಗ ಕಾಡಿನ ಮರಗಳೇ ಓಗೊಟ್ಟವಂತೆ, ತಮ್ಮನ್ನು ಯಾರೋ ವ್ಯಾಕುಲರಾಗಿ ಕರೆದಂತೆ ಅವಕ್ಕೆ ಕೇಳಿಸಿತಂತೆ. ವ್ಯಕ್ತದಲ್ಲಿ ಅವ್ಯಕ್ತವು ಸೇರಿಕೊಂಡು ಬಿಟ್ಟಿದೆ. ಮಗನನ್ನು ಕರೆದರೆ ಕಾಡು ಓಗುಡುತ್ತದೆ. ಯಾರನ್ನೋ ಕರೆಯುವುದು, ಯಾರೋ ಓಗುಡುವುದು. ಕರೆದದ್ದು ಸಾರ್ಥಕ ಎಂದು ಆಗ ಕರೆದವನಿಗೆ ಅನ್ನಿಸುವುದು. ಓಗುಡುವುದಕ್ಕೆ ಹಂಬಲಿಸುತ್ತಾ ಪ್ರಕೃತಿಯೇ ಕಾದುಕೊಂಡಿದೆ. ಕರೆಯುವವರು ಇಲ್ಲವೇನು? ಪ್ರಕೃತಿಯ ಪ್ರಕೃತಿಯಾಗಿರುವ ದೇವರೂ ಕೂಡ ಹೀಗೆ ಓಗುಡುವುದಕ್ಕೆ ಕಾದಿದ್ದಾನೋ? ಆ ದೇವರು ಅವ್ಯಕ್ತನಾಗಿ ಸಾವಿನ ಆಚೆಗೂ ಇರುವವನಾದುದರಿಂದ ದೇವರನ್ನು ಕರೆಯುವುದೆಂದರೆ ಒಂದರ್ಥದಲ್ಲಿ ಸಾವನ್ನು ಕರೆದಂತೆಯೇ ಇರಬಹುದು. ಕರೆಯುವುದೆಂದರೆ ಅವ್ಯಕ್ತವನ್ನು ಕರೆಯುವುದಲ್ಲವೇ? ಮತ್ತು ದೇವರು ಓಗುಡುವುದೆಂದರೆ ಅವ್ಯಕ್ತವು ವ್ಯಕ್ತವನ್ನು ತನ್ನಲ್ಲಿ ಲೀನಗೊಳಿಸುವಂತೆ ಸಾವಿನ ಬಾಗಿಲು ತೆರೆಯುವುದೇ ಇರಬಹುದು. ಹೌದು, ಸಾವು ಮುಗ್ಧವಾಗಿದೆ, ಅವ್ಯಕ್ತವೂ ಮುಗ್ಧವಾಗಿದೆ. ಆದುದರಿಂದಲೇ ಅದು ಸದಾ ತೆರೆದಿದೆ. ಆದರೆ ಬದುಕು ಮುಗ್ಧವಾಗದೆ ಅದು ಸಾವನ್ನು ಕರೆಯಲಾರದು. ಜೀವವು ಮುಗ್ಧವಾಗದೆ ಅದು ದೇವರನ್ನು ಕರೆಯಲಾರದು. ಮಗು ದೇವರನ್ನು ಕರೆಯಬಲ್ಲುದು, ಸಾವನ್ನು ತನ್ನ ತಾಯಿಯಂತೆ ಕರೆಯಬಲ್ಲುದು. ದೊರೆ ಪರೀಕ್ಷಿತನಿಗೆ ಕೃಷ್ಣನ ನೆನಪಿನಲ್ಲಿ ತಳುಕು ಬಿದ್ದಿರುವ ತನ್ನ ಶೈಶವ ಮರುಕಳಿಸಿ ಶುಕಮುನಿಯನ್ನು ನಾಲ್ಕರ ಹರೆಯದ ಬಾಲಕನಂತೆ ಕೃಷ್ಣನ ಕತೆಗಾಗಿ ಪೀಡಿಸಿದನಂತೆ. ಕತೆ ಹೇಳುವ ಶುಕಮುನಿಯಾದರೂ ಎಲ್ಲರ ಒಳದನಿಯ ಅಂತಿರುವ ಮಗುವೇ ಆಗಿದ್ದ. ಅವನು ಪ್ರಕೃತಿ ಎಂಬ ಆಲದೆಲೆಯ ಮೇಲೆ ಮಲಗಿ ಮೇಲಿರುವ ನಿತ್ಯ ಶಿಶುವಾಗಿರುವ ಕೃಷ್ಣನ ಕತೆ ಹೇಳುವ ತವಕದಲ್ಲಿದ್ದ. ಹೀಗೆ ಕೃಷ್ಣನ ಕತೆ ಮೂರು ಮಕ್ಕಳ ಮುಗ್ಧ ಮೇಳದಾಟ. ಯದುವಂಶೀಯರ ರಾಜಧಾನಿ ಮಥುರಾ, ಅದು ಮಥುರಾ ಮಂಡಳ. ಇಲ್ಲಿನ ದೊರೆ ಉಗ್ರಸೇನ, ಆದರೆ ನಿಜಕ್ಕೂ ಆಳುತ್ತಿದ್ದವನು ಆಳ್ವಿಕೆಯಲ್ಲಿ ಭಾರಿ ಮಹತ್ವಾಕಾಂಕ್ಷೆಯನ್ನು ಹೊತ್ತಿದ್ದ ಉಗ್ರಸೇನನ ಮಗ ಕಂಸ. ಉಗ್ರಸೇನನ ತಮ್ಮ ದೇವಕನ ಮಗಳು ದೇವಕಿ. ಹೀಗೆ ದೇವಕಿ ಕಂಸನ ತಂಗಿ,
ಮತ್ತು ಶೂರ ಕುಲದ ವಸುದೇವನ ಮದುವೆ ನಡೆದಿತ್ತು. ಅಂದಕ, ವೃಷ್ಣಿ, ಭೋಜ, ಶೂರ ಮುಂತಾದ ಯಾದವರ ಒಳ ಪಂಗಡವೆಲ್ಲ ಸೇರಿತ್ತು. ವಧುವರರನ್ನು ಸಿಂಗರಿಸಿದ ತೇರಿನಲ್ಲಿ ಕುಳ್ಳಿರಿಸಿ ಕಂಸ ತಾನೇ ಕಡಿವಾಣ ಹಿಡಿದು ಮೆರವಣಿಗೆ ಹೊರಟಿದ್ದ. ಎಲ್ಲೆಡೆ ಸಂಭ್ರಮವಿತ್ತು. ಆ ಸಂಭ್ರಮದ ನಡುವೆ ಕೇಳಿಸಿತಂತೆ ಆಗಸದ ಅತ್ತಣೆಯಿಂದ ಗಂಭೀರ ಅಶರೀರ ವಾಣಿಯೊಂದು, ಈ ದೇವಕಿಯ ಎಂಟನೇ ಮಗು ನಿನ್ನ ಮೃತ್ಯುವಾಗುವನು. ಅಸ್ಯಾಹ ಅಷ್ಟಮೋ ಗರ್ಭೋ ತ್ವಾಂ ಹಂತ, ಹೇಳುತ್ತಿದ್ದ ಕಂಸನ ಬಗೆ ಕದಡಿ ಹೋಯಿತು. ಕೈಯ ಕಡಿವಾಣ ಕಡಿದು ಹೋಯಿತು. ತನ್ನ ಮುಂದೆಯೇ ಮೃತ್ಯು ಇದ್ದಂತೆ ಅನ್ನಿಸಿತು. ಕೈ ಕರವಾಳವನ್ನು ಸೆಳೆಯಿತು. ತನ್ನ ಮೃತ್ಯುವಿನ ಮೂಲವಾಗಿರುವ ಈ ದೇವಕಿಯನ್ನೇ ಕತ್ತರಿಸಿ ಒಗೆದರೆ ಅಶರೀರವಾಣಿ ತನ್ನ ಮಾತನ್ನು ತಾನೇ ನುಂಗಿಕೊಳ್ಳುವಂತೆ ಮಾಡುವೆ. ಕರವಾಳವನ್ನು ಝಳಪಿಸುವ ಮುನ್ನ ಕಂಸನ ಕೈಯನ್ನು ವಸುದೇವ ತಡೆದನಂತೆ. ಎಂಟನೆಯ ಮಗುವಿನಿಂದ ಎಂದಲ್ಲವೇ ಆಗಸದ ನುಡಿ. ಅದು ಎಷ್ಟು ದೂರದ ಭವಿಷ್ಯ! ಅಷ್ಟು ನಡೆದಾದ ಕಾಲದಲ್ಲಿ ಏನೇನು ನಡೆದೀತೋ ಬಲ್ಲವರಾರು. ಅಷ್ಟಕ್ಕೂ ತನ್ನ ಸೋದರ ಮಾವನ ಮುಖ ಲಕ್ಷಣಗಳನ್ನು ಹೊತ್ತ ನಿನ್ನ ಅಳಿಯಂದಿರನ್ನು ನಿನ್ನ ಕಾಲ ಬಳಿಯೇ ಬಿಟ್ಟು ಬಿಡುವೆ. ದೇವಕಿಯ ಮೇಲೆ ಕೈ ಎತ್ತದಿರು. ಕಂಸನಿಗೂ ಆ ಕ್ಷಣ ಹೌದೆನ್ನಿಸಿತು. ತಂಗಿಯನ್ನು ಬಿಟ್ಟುಕೊಟ್ಟ. ಹೀಗೆ ಕೇಳಿ ಬಂದ ಅವ್ಯಕ್ತದ ನುಡಿಗಟ್ಟು ಮಾನವನ ಮುಗ್ಧತೆಯನ್ನು ಪರೀಕ್ಷಿಸುತ್ತದೆಯೇ? ಅದನ್ನು ಹೇಗೆ ಗ್ರಹಿಸಬೇಕು? ನಿಜವೆಂದು ನಂಬಿದರೆ ಅದು ನಡೆದೇ ನಡೆಯುತ್ತದಲ್ಲ, ನಡೆಯುವಂತಿಲ್ಲ. ನಿಜವಲ್ಲ ಬಯಲ ಭ್ರಾಂತಿ ಎಂದು ಗ್ರಹಿಸಿದರೆ ಯಾವ ಪ್ರತಿಕ್ರಿಯೆಯೂ ಬೇಕಿಲ್ಲವಲ್ಲ. ಇವೆರಡೂ ಅಲ್ಲದೆ ಆ ಮಾತೊಂದು ಸೂಚನೆ ಎಂದು ಗ್ರಹಿಸಿದರೆ ತನ್ನ ಎಚ್ಚರದಲ್ಲಿ ತಾನಿರಬೇಕು ನಿಜ. ಆದರೆ ಎಚ್ಚರವೆಂದರೇನು? ತನ್ನ ತಂಗಿಯ ಮಗನಿಗೆ ತನ್ನನ್ನು ಕೊಲ್ಲಬೇಕೆಂದು ಅನ್ನಿಸುವಂತೆ ತಾನು ಬದುಕಬಾರದಲ್ಲ. ಇದೇ ತಾನೇ ಎಚ್ಚರ. ಇದು ತಾನೇ ಆ ವಾಣಿಯಲ್ಲಿನ ಹುಸಿ ಮಾಡುವ ರೀತಿ. ಬದಲಾಗಿ ತನ್ನ ರಕ್ಷಣೆಯಲ್ಲಿ ತೊಡಗಿಕೊಂಡರೆ ಸೂಚನೆಯನ್ನು ಪಾಲಿಸದಂತೆ ಆಗುವುದರ ಜೊತೆಗೆ ಪರೋಕ್ಷವಾಗಿ ಆ ವಾಣಿಯನ್ನು ನಿಜ ಮಾಡಿದಂತೆಯೂ ಆಗಬಹುದು ಎಂದು ಕಂಸನಿಗೆ ತೋಚದೆ ಹೋಯಿತು. ಮುಗ್ಧತೆ ನಾಶವಾಗಿ ಹೋಯಿತು. ಅವ್ಯಕ್ತದ ನುಡಿಗಟ್ಟಿಗೆ, ಸಾವಿನ ನುಡಿಗಟ್ಟಿಗೆ ಓಗೊಡಲು ತಿಳಿಯದೆ ಮುಗ್ಧತೆ ನಾಶವಾಗುವುದೇ ಮಾನವನ ಪಾಡಿರಬಹುದು. ಎಂಟನೆಯ ಮಗು ತಾನೇ? ಏಳು ಮಕ್ಕಳಿಂದ ಭಯವಿಲ್ಲವಲ್ಲ ಎಂಬ ನಿನ್ನ ಲೆಕ್ಕವೂ ತಪ್ಪು ಎಂದರಂತೆ ನಾರದರು ಕಂಸನಲ್ಲಿ. ಅಂಕಾನ ವಾಮತೋಗತಿ, ಅಂಕಗಳನ್ನು ಎಡದಿಂದ ಬಲಕ್ಕೆ ಓದಬೇಕು. ಜಯ ಎಂಬ ಎರಡಕ್ಷರಗಳಿಗೆ ಅವುಗಳ ಅಂಕಗಳನ್ನು ಹಚ್ಚಿದರೆ ಅದು ಎಂಟು, ಒಂದು ಆಗಿ 81 ಆಗುವುದು. ಈ ಸಂಖ್ಯೆಯನ್ನು ಪಲ್ಲಟ ಮಾಡಿದರೆ ಆಗ ಅದು 18 ಆಗಿ ಮಹಾಭಾರತದ ಪರ್ವಗಳನ್ನು, ಗೀತೆಯ ಅಧ್ಯಾಯಗಳನ್ನು, ಪುರಾಣಗಳ ಸಂಖ್ಯೆಯನ್ನು ಸೂಚಿಸಿ ಕೃತಾರ್ಥವಾಗುವುದು. ಪಲ್ಲಟ ಮಾಡಿ ನೋಡುವುದೇ ಅರಿವಿನ ರೀತಿ ಎಂದರಂತೆ. ಹಂಸನಿಗೆ ಮತ್ತಷ್ಟು ಗೊಂದಲವಾಯಿತು. ಕೇಳಿದ ನುಡಿಗಟ್ಟಿನ ಅರ್ಥವನ್ನೇ ಪಲ್ಲಟ ಮಾಡಿ ನೋಡಬೇಕೆಂದು ಆಗಲೂ ಕಂಸನಿಗೆ ಅನ್ನಿಸಲಿಲ್ಲ. ಮಥುರೆಯಲ್ಲಿ ಅವನ ಆಳ್ವಿಕೆಯೇ ಪಲ್ಲಟವಾಗಿ ಹೋಯಿತು. ಮಾರಣ ಹೋಮ ಪ್ರಾರಂಭವಾಯಿತು. ವಸುದೇವ ದೇವಕಿಯರನ್ನು ಕಂಸ ಕಾರಾಗೃಹದಲ್ಲಿ ಇರಿಸಿದ. ಇದನ್ನು ವಿರೋಧಿಸಿದ ತಂದೆ ಉಗ್ರಸೇನನನ್ನೇ ಸೆರೆಗೆ ತಳ್ಳಿದ. ಕಂಸನಿಗೊಂದು ಒಕ್ಕೂಟವಿತ್ತು. ಜರಾಸಂಧ ಕಂಸನ ಮಾವ, ಹೆಣ್ಣು ಕೊಟ್ಟವ. ಅವನ ಮಗದ ರಾಜಕೀಯ ಭಯಾನಕವಾಗಿತ್ತು. ತೀವ್ರವಾದ ದಬ್ಬಾಳಿಕೆಯನ್ನು ನಡೆಸುತ್ತಿದ್ದ. ಪ್ರಲಂಬ, ಬಕ, ತೃಣಾವರ್ತ, ಕೇಶಿ, ಬಾಣ, ಭೌಮ, ಅಘ, ಚಾಣೂರ, ಮುಷ್ಟಿಕ, ಇಂಥ ಮಧೋದತ್ತರ ಒಂದು ದಂಡೇ ಇತ್ತು. ಅವರಲ್ಲಿ ಪೂತನಾಯಿದ್ದಳು. ಕಂಸನಿಗೆ ಅವಲೋಕನ ಮಾಡುವ ಅವಕಾಶವೇ ಇರಲಿಲ್ಲ. ಯಾದವರ ಮೇಲೆ ಇವರೆಲ್ಲರ ದಬ್ಬಾಳಿಕೆ ಶುರುವಾಯಿತು. ಯಾದವರು ವಲಸೆ ಹೋಗಬೇಕಾಗಿ ಬಂತು. ಇರುವವರು ಕಂಸನಿಗೆ ಶರಣಾಗಿ ಬದುಕಿದರು. ವಸುದೇವ ದೇವಕಿಯರ 6 ಮಕ್ಕಳನ್ನು ಕಂಸ ಕ್ರೂರವಾಗಿ ಸಾಯಿಸಿದ. ಈ ತಂದೆ ತಾಯಿ ಪುತ್ರ ಶೋಕದಿಂದ ಚಿರ ದುಃಖಿಗಳಾದರು. ದೇವರು ತಾನು ಹುಟ್ಟುವುದಕ್ಕೆ ಆಯ್ಕೆ ಮಾಡಿಕೊಳ್ಳುವ ತಂದೆ ತಾಯಿ ಪುತ್ರ ಶೋಕದಿಂದ ಬೆಂದಿರಬೇಕೋ ಏನು? ಆದರೂ ವಸುದೇವ ದೇವಕಿಯೇ ಬದುಕಿನಲ್ಲಿ ಆಶೆ ಬಿಟ್ಟಿರಲಿಲ್ಲ. ಈಗ ಹಿಂದೆ ಕೇಳಿದ ಅಶರೀರ ವಾಣಿಯೇ ಆಶೆಯ ಒಂದು ತಂತು. ಅಪಾರ ಕಷ್ಟ ಸಂಕಟದ ನಡುವೆ ಜೀವಂತ ಆಶೆಯೊಂದನ್ನು ಇಟ್ಟುಕೊಂಡು ಅದಕ್ಕಾಗಿಯೇ ಬದುಕಿದರೆ ಭಗವಂತ ಅಲ್ಲಿ ಮೂಡಿ ಬರುತ್ತಾನೋ ಏನು? ಇಲ್ಲದಿದ್ದರೆ 6 ಮಕ್ಕಳನ್ನು ಕಳೆದುಕೊಂಡ ತಾಯಿ ದೇವಕಿ ಮತ್ತೆ ತಾಯಿ ಆಗುವುದು ಕಷ್ಟ. ಕೃಷ್ಣನ ತಾಯಿ ಆಗಬೇಕಾದವಳು ಪಡಬೇಕಾದ ಕಷ್ಟ ಅದು. 7ನೆಯ ಗರ್ಭ. ದೇವಕಿಗೆ ಮತ್ತೆ ಚಿಂತೆ. ಆಗ ಒಂದು ಅಲೌಕಿಕ ಘಟನೆ ನಡೆಯಿತು. ವಸುದೇವನಿಗೆ 2 ಪತ್ನಿಯರು, ರೋಹಿಣಿ ಮತ್ತು ದೇವಕಿ. ರೋಹಿಣಿ ದೂರದ ಗೋಕುಲದಲ್ಲಿ ಇದ್ದಳು. ಅದು ವಸುದೇವನ ಊರು. ಅಲ್ಲಿನ ಮುಖಂಡ ನಂದ, ಹಾಗಾಗಿ ಅದು ನಂದ ಗೋಕುಲ. ವಸುದೇವನ ಆತ್ಮೀಯ ಗೆಳೆಯ, ನಂದನ ಹೆಂಡತಿಯೇ ಯಶೋಧ. ನಂದ ಮತ್ತು ವಸುದೇವ ಒಂದು ಹಂಚಿಕೆ ಹೊಡಿದ್ದರು. ದೇವಕಿಗೆ 8ನೆಯ ಮಗು ಆಗುವ ಹೊತ್ತಿಗೆ ಈಗ ಅದೊಂದೇ ಉಳಿದಿರುವ ಆಶೆ, ಆ ಮಗುವನ್ನು ಹೇಗೋ ಉಪಾಯದಿಂದ ಗೋಕುಲಕ್ಕೆ ಒಯ್ಯುವುದು. ಕಂಸನಿಗೆ ಇದು ತಿಳಿಯಬಾರದಾಗಿ ಗೋಕುಲದಿಂದ ಒಂದು ಮಗುವನ್ನು ದೇವಕಿಯ ಮಡಿಲಲ್ಲಿ ಇರಿಸುವುದು. ಅವಳ ಮಡಿಲ ಮಗು
ಬದುಕುವಂತಿಲ್ಲವಲ್ಲ. ಅಲೌಕಿಕ ಸಂಗತಿ ಎಂದರೆ ದೇವಕಿಯ ಏಳನೆಯ ಗರ್ಭ ಗೋಕುಲದಲ್ಲಿ ಇರುವ ರೋಹಿಣಿಯ ಒಡಲಲ್ಲಿ ಬೆಳೆಯುವ ಘಟನೆ. ದೇವಕಿಯ ಗರ್ಭದಿಂದ ಆ ಜೀವವನ್ನು ಸೆಳೆದು ಅದನ್ನು ರೋಹಿಣಿಯ ಒಡಲಲ್ಲಿ ಇರಿಸಲಾಯಿತು. ಅದನ್ನು ನೆರವೇರಿಸಿದವಳು ಯೋಗ ಮಾಯೆ ಎಂದೆ. ಈ ಯೋಗ ಮಾಯೆಯೇ ಮತ್ತೆ ನಂದ ಯಶೋಧೆಯರ ಮಗಳಾಗಿ ಹುಟ್ಟಿ ಕೃಷ್ಣನ ಬದಲಾಗಿ ದೇವಕಿಯ ಮಡಿಲಲ್ಲಿ ಮಲಗಿ ಎಂಟನೆಯ ಮಗು ಹೆಣ್ಣೇ ಕಾಯಿತು ಎಂದು ಕಂಸನನ್ನು ಕಂಗೆಡಿಸಿದಳು. ರೋಹಿಣಿಯ ಮಗನಾಗಿ ಹೀಗೆ ಹುಟ್ಟಿ ಬಂದವನು ಬಲರಾಮ. ಇವನು ಶೇಷಾವತಾರನಂತೆ. ಹುಟ್ಟಿಲ್ಲದ ಭಗವಂತನಿಗೆ ಹೀಗೆ ಇಬ್ಬರು ತಾಯಂದಿರ ಗರ್ಭದಲ್ಲಿ ಬೆಳೆದ ಈ ಸಂಕರ್ಷಣ ಬಲರಾಮ ನಿತ್ಯ ಸಂಗಾತಿ. ದೇವಕಿಗೆ ಎಂಟನೇ ಬಸಿರು. ತಂದೆ ತಾಯಿಗಳಿಬ್ಬರಲ್ಲೂ ಹೇಳಲಾಗದ ದಿವ್ಯ ವರ್ಚಸ್ಸು ಹೊಳೆಯುತ್ತಿತ್ತು. ಕಂಸ ಸೆರೆಮನೆಗೆ ಬಂದು ನೋಡಿ ಹೋಗುತ್ತಿದ್ದ. ತಂಗಿಯ ಮುಖದ ತೇಜವನ್ನು ಕಂಡು ವಿಚಲಿತನಾಗುತ್ತಿದ್ದ. ತನ್ನನ್ನು ಕೊಲ್ಲುವ ಮಗುವನ್ನು ಕುರಿತೇ ಚಿಂತಿಸುತ್ತಿದ್ದ. ದೇವರು ಹುಟ್ಟಿ ಬರಬೇಕಾದರೆ ಎಲ್ಲರೂ ಅವನನ್ನು ಚಿಂತಿಸಬೇಕೋ ಏನು ಅವರವರ ಭಾವದಿಂದ. ಓಡೋಡುತ್ತಾ ಸಿಂಹ ಮಾಸ ಬಂತು. ಕೃಷ್ಣ ಪಕ್ಷದ ಅಷ್ಟಮಿ ಅಂದು ರೋಹಿಣಿ ನಕ್ಷತ್ರ. ಇದಕ್ಕೆ ಜಯಂತಿ ಯೋಗ ಎನ್ನುತ್ತಾರೆ. ಮಳೆಗಾಲವಾಗಿದ್ದರೂ ಅಂದು ಪ್ರಸನ್ನ ನಿರ್ಮಲವಾಗಿತ್ತು ಆಗಸ. ಶಾಂತವಾಗಿತ್ತು ಗೃಹ ತಾರಾಗಣ. ದೊಡ್ಡ ನಗರಗಳಲ್ಲಿ ಸಣ್ಣ ಹಳ್ಳಿಗಳಲ್ಲಿ ಹಸುಗಳ ಹಟ್ಟಿಯಲ್ಲಿ ಏನೊಂದು ಏನೋ ಹೇಳಲಾಗದ ಮಾಂಗಲಿಕ ಭಾವನೆಯೊಂದು ಹರಡಿತ್ತಂತೆ. ಹೊಳೆಗಳ ನೀರು ತಿಳಿಯಾಗಿ ಹರಿದು ಗಾಳಿ ಸುಖವಾಗಿ ಬೀಸಿ ಮನೆಯಲ್ಲಿ ಉರಿಯುವ ಎಣ್ಣೆ ದೀಪಗಳು ಹೊಗೆ ಕಾರದೆ ಸೌಮ್ಯವಾಗಿ ಉರಿಯುತ್ತಿರುವ ಮಧ್ಯರಾತ್ರಿಯ ಹೊತ್ತು ಕೃಷ್ಣಾವತಾರವಾಯಿತು. ವಸುದೇವ ನೋಡಿದನಂತೆ. ತಮದ್ಭುತಂ ಬಾಲಕಂ ಅಂಬುಜೇಕ್ಷಣಂ ಸರ್ವಲಕ್ಷಣ ಲಕ್ಷಿತನಾಗಿ ಭಗವಂತ ಗೋಚರಿಸಿದನಂತೆ. ವಸುದೇವನಿಗೆ ಅರಿವಾಗಬೇಕಲ್ಲ. ನಿನ್ನ ಮಗು ಎಂದು ತಿಳಿದುಕೊಳ್ಳಬೇಡ. ಮೋಹಗ್ರಸ್ತನಾಗಬೇಡ. ಮೋಹವನ್ನು ಹರಿದು ಹಾಕಲೇಬೇಕು. ಹಾಕಲೇ ಬಂದವನು ಭಗವಂತ. ಇನ್ನೊಂದು ರೀತಿಯಲ್ಲಿ ಕಂಸ ಮೋಹದಲ್ಲಿ ಸಿಕ್ಕಿದ್ದಾನೆ. ಮಗುವನ್ನು ಮಗು ಎಂದು ತಿಳಿದುಕೊಂಡಿದ್ದಾನೆ. ಅದನ್ನು ನಾಶ ಮಾಡಬಹುದು ಎಂದುಕೊಂಡಿದ್ದಾನೆ. ಪ್ರತಿ ಮಗು ವಿಶ್ವದ ಪ್ರತೀಕ. ಪುಟ್ಟ ವಿಶ್ವ ಎಂದು ಕಂಡುಕೊಂಡಿಲ್ಲ. ಮಗುವಿನಿಂದ ಕಾಪಾಡಿಕೊಳ್ಳುವುದೆಂದರೆ ಮಗುವನ್ನು ಸಾಯಿಸುವುದು ಎಂದುಕೊಂಡಿದ್ದಾನೆ. ಇದೇ ಮೋಹ. ಮಗುವಿನಲ್ಲಿ ದೇವರನ್ನೇ ನೋಡು. ಮಗು ನಿನ್ನದಲ್ಲ. ವಸುದೇವ ನೋಡಿದನಂತೆ. ಸಂಸಾರದಿಂದ ದಾಟಿಸುವವನು ಸಂಸಾರದ ಸಾರನಾದ ಮಗುವಾಗಿ ಕಾಣಿಸಿಕೊಳ್ಳುವ ವಿಚಿತ್ರ. ಭಗವಂತನನ್ನು ನೋಡಿ ವಸುದೇವನೇ ಮಗುವಾದನಂತೆ. ಮಗುವಿನಂತೆ ಆದನಂತೆ. ದೇವಕಿ ತಾಯಿ ನೋಡಿದಳಂತೆ. ಸತ್ವಂ ಸಾಕ್ಷತ್ ವಿಷ್ಣು ಅಧ್ಯಾತ್ಮ ದೀಪ. ನಿನ್ನ ಬೆಳಕಿನಿಂದಲೇ ನಿನ್ನನ್ನು ನೋಡುತ್ತಿರುವೆ. ನೀನೇ ನಿನ್ನನ್ನು ತೋರಿಸುತ್ತಿರುವೆ. ನಿಜವೆಂದರೆ ಎಲ್ಲದರ ಮೊದಲು ಮತ್ತು ಕೊನೆ ನೀನೆ. ಈ ವ್ಯಕ್ತ ಮಧ್ಯವು ಅವ್ಯಕ್ತದಲ್ಲಿ ಲೀನವಾದ ಮೇಲೆ ಉಳಿಯುವವನು ನೀನೊಬ್ಬನೇ. ನಿಜ ಹೇಳಬೇಕೇನು, ಎಲ್ಲವನ್ನು ತನ್ನ ಬಸುರಲ್ಲಿ ಹೊತ್ತವನು ನೀನು. ನಿನ್ನನ್ನು ನನ್ನ ಒಡಲಲ್ಲಿ ಹೊತ್ತಿದ್ದೇನಲ್ಲ. ಇಂತಹ ವಿಚಿತ್ರ ಇಲ್ಲ. ತಾಯಂದಿರು ಬಸುರಲ್ಲಿ ಮಗುವನ್ನು ಹೊರುವುದಲ್ಲ. ಭಗವಂತ ಮಗುವಾಗಿ ತಾಯಿಯ ಬಸಿರಲ್ಲಿ ಹೊಕ್ಕು. ಆಲೆದೆಲೆಯ ಮೇಲೆ ಮಲಗಿದಂತೆ ಮಲಗಿಬಿಡುವುದೇ ನಿಜ. ಇಷ್ಟು ಬೆಳಕನ್ನು ಪಡೆದರೂ ದೇವಕಿ ತಾಯಿ ಆರು ಮಕ್ಕಳನ್ನು ಕಳೆದುಕೊಂಡ ತಾಯಿ. ಆ ಹಿನ್ನೆಲೆ ಈಗ ಜಾಗೃತವಾಯಿತು. ಹೇಳಿದಳಂತೆ, ಇದು ಧ್ಯಾನಾರ್ಹವಾದ ರೂಪ. ಹೃದಯ ಮಂದಿರದಲ್ಲಿ ಯೋಗಿಗಳು ಧ್ಯಾನಿಸುವ ರೂಪ. ಇಂಥ ದಿವ್ಯ ರೂಪವನ್ನು ಮನುಷ್ಯರ ಮುಂದೆ ಪ್ರಕಟಿಸಬೇಡ. ಮನುಷ್ಯರು ಧ್ಯಾನವನ್ನು ಕೆಡಿಸುವ ಸ್ವಭಾವವುಳ್ಳವರು. ಯಜ್ಞವನ್ನು ರಾಕ್ಷಸರು ಕೆಡಿಸುವಂತೆ ಧ್ಯಾನಭಂಗವೇ ಮನುಷ್ಯರ ಸ್ಥಿತಿ. ದಯವಿಟ್ಟು ಕಂಸನ ಮುಂದೆ ತೋರಿಸಿಕೊಳ್ಳಬೇಡ. ಮಗುವನ್ನು ಹೆತ್ತ ತಾಯಿ ಆ ಮಗುವನ್ನು ತೆಕ್ಕೆಯಲ್ಲಿ ತೆಗೆದುಕೊಂಡು ಈ ಲೋಕಕ್ಕೆ ಏಕೆ ಬಂದೆ ನನ್ನ ಚಿನ್ನ ಎನ್ನುತ್ತಿದ್ದಾಳೆ. ಕೃಷ್ಣನಿಗೆ ದೇವಕಿ ಮಾಡಿದ ಮೊದಲ ಮಂಗಳ ಶಾಸನ ಇದು. ಕೃಷ್ಣನಿಗೆ ಇದೇ ಬೇಕಿತ್ತು. ಹಾಲೂಡುತ್ತಾ ಬಿಡುಗಡೆಗೊಂಡ ಪೂತನ. ಕಂಸನಿಗೆ ನಿನ್ನನ್ನು ತೋರಿಸಿಕೊಳ್ಳಬೇಡ ದಯವಿಟ್ಟು ಎಂದು ದೇವಕಿ ತಾಯಿ ಭಗವಂತ ಕೃಷ್ಣನಿಗೆ ಹೇಳಿದಳಲ್ಲ. ಕೃಷ್ಣನಿಗೆ ಇದೇ ಬೇಕಿತ್ತು. ಸಂಸಾರಿಯ ಈ ಭಯ, ಈ ಭಾವ, ಈ ತಾಯಿ ನುಡಿ, ಇದೇ ಬೇಕಿತ್ತು. ಈ ಜಾಡನ್ನೇ ಮುಂದುವರಿಸಿ ದೇವರು ಹೇಳಿದನಂತೆ, ನನ್ನನ್ನು ಗೋಕುಲಕ್ಕೆ ಒಯ್ಯಿರಿ. ಅಲ್ಲಿ ಯಶೋಧೆಗೆ ಒಂದು ಮಗು ಜನಿಸಿದೆ. ಅದನ್ನು ತಂದು ಇಲ್ಲಿ ನಿಮ್ಮ ಪಕ್ಕದಲ್ಲಿ ಮಲಗಿಸಿಕೊಳ್ಳಿ. ಅದು ಹೆಣ್ಣು, ಕಂಸನ ಎದೆ ಮೆಟ್ಟುವ ಹೆಣ್ಣು. ಇಷ್ಟು ನಡೆಸುವುದಕ್ಕೆ ಪ್ರಕೃತಿ ಅನುಕೂಲಿಸುವುದು. ನನ್ನನ್ನು ಲೋಕಕ್ಕೆ ಬಿಟ್ಟುಕೊಡಿ, ಅಂದರೆ ಮರಳಿ ಬರುವೆ. ಇದು ನನ್ನ ನಡೆ. ದೇವಕಿಗೆ ಕರುಳು ಬಾಯಿಗೆ ಬಂತು. ತಾನು ಹುಟ್ಟಿದ ಕೂಡಲೇ ತನ್ನನ್ನು ಒಪ್ಪಿಸುವುದನ್ನು ಕಲಿಸುತ್ತಿದ್ದಾನೆ. ಯಶೋಧೆಯ ಮಗು ತನ್ನ ಬಳಿ ಬರುತ್ತದೆ. ಅದು ಕಂಸನ ಎದೆಮೆಟ್ಟುವ ಹೆಣ್ಣು ಎಂದು ದೇಕೆ ಎಂದು ಕ್ಷಣ ಚಿಂತಿಸಿದಳು. ಯಶೋಧೆಯ ಮಗುವನ್ನು ತನ್ನ ಬಳಿಯಿಂದ ಕಂಸ ತೆಳೆದೊಯ್ಯುವ. ಅಯ್ಯೋ ನನ್ನ ಭಾಗ್ಯವೇ, ಕೃಷ್ಣನ ತಾಯಿಯ ಭಾಗ್ಯವೇ. ಆ ಮಗು ಕಂಸನ ಎದೆಮೆಟ್ಟುವವಳೆಂದು ಹೇಳಿದ್ದು ನನಗೆ ಸಾಂತ್ವನ. ಭಗವಂತನ ಮಾತಿಗೆ ದೇವತೆಗೆ ಎದೆ ಬಿರಿಯಿತು. ಸೆರೆಮನೆಯ ಹೊರಗೆ ಮಿಂಚೊಂದು ಮಿಂಚಿತು.
ದೇವಕಿ ನೋಡುತ್ತಾಳೆ. ತನ್ನ ಪಕ್ಕದಲ್ಲಿ ಮಗು ಮಲಗಿದೆ. ಸದ್ಯೋಜಾತ, ತಾನು ಸದ್ಯ ಪಯಸ್ವಿನಿ, ಮಗು ಗಂಡು. ಅದೇ ತಾನೇ ಹೊಕ್ಕಳ ಬಳ್ಳಿ ತುಂಡರಿಸಿದಂತಿದೆ. ನೀಲ ಆಕಾಶದ ಒಂದು ತುಂಡೆಂಬಂತೆ ಬೆಳಗುವ ಶ್ಯಾಮ ಸ್ಫಟಿಕ ಶಲಾಕೆ. ಅಂಗಾಲು ಒಂದು ತಾವರೆ, ಅಂಗೈ ಒಂದು ತಾವರೆ, ಮೊಗ ಒಂದು ತಾವರೆ. ದೇವಕಿ ನೋಡಿದಳು. ಬಳ್ಳಿಯಲ್ಲಿ ಮೂರು ತಾವರೆ ಮಗು ಒಮ್ಮೆಲೆ ಅರಳಿದಂತೆ. ಇಂಥ ಚೆಲುವಿನ ಮಗು ತಾಯನ್ನು ಅಗಲಲೇಬೇಕು. ಅಗಲಿಕೆಯನ್ನು ಕಲಿಸುವುದಕ್ಕೆ ಬಂದಂತಿದೆ ಈ ಮಗು. ನಾಥನಿಗೆ ಅನಾಥ ಭಾವದ ಮೇಲೆ ಅದೇನು ಅಕ್ಕರೆಯು? ಅವತರಣವೆಂದರೆ ಇದೇ ಏನು? ತಾಯಿಗೆ ಕಂಬನಿ ಮತ್ತು ಎದೆ ಹಾಲು ಧಾರೆಯಾಗಿ ಹರಿಯಿತು. ಒಮ್ಮೆ ಎತ್ತಿ ಅಪ್ಪಿ ಮುತ್ತಿಟ್ಟು ತನ್ನ ಅಕ್ಕರೆಯನ್ನೆಲ್ಲ ಸೂಸಿ ಗಂಡನ ಕೈಯಲ್ಲಿಟ್ಟಳು. ಕಳೆದುಕೊಂಡ ತನ್ನೆಲ್ಲ ಮಕ್ಕಳ ಆಯುಸ್ಸನ್ನು ಕೃಷ್ಣನಿಗೆ ಹರಸಿದಳು. ವಸುದೇವ ಗಡಿಬಿಡಿಯಲ್ಲಿದ್ದ. ತೆರೆ ಕೋಣೆಯ ಮೂಲೆಯಲ್ಲಿ ಒಂದು ಬೆತ್ತದ ಬುಟ್ಟಿ, ಅದರಲ್ಲಿ ಚಿಂದಿಯ ಮೆತ್ತೆ, ಅದರಲ್ಲಿ ತನ್ನ ಹೃದಯದ ಈ ತುಂಡನ್ನು ಇರಿಸಿದ. ಹೊರಗೆ ಮಳೆ ಧೋ ಎಂದು ಸುರಿಯುತ್ತಿತ್ತು. ತಂದೆ ತಾಯಂದಿರ ಎದೆಯಲ್ಲು. ಇದು ಶ್ರಾವಣ, ಹೃದಯ ವಿದ್ರಾವಣ. ಸೆರೆಮನೆಯ ಪಹರೆಯ ಜನ ಗಾಢ ನಿದ್ದೆಗೆ ಸಂದಿದ್ದರು. ಅವರು ಇಂಥದ್ದೊಂದು ಪಹರೆ ಇದುವರೆಗೆ ಮಾಡಿರಲಿಲ್ಲ. ತಾಯಿಗೆ ಪಹರೆ, ಹುಟ್ಟುವ ಮಗುವಿಗೆ ಪಹರೆ. ತಮ್ಮ ಮನೆಯಲ್ಲಿ ಹೆಂಡಿರೊಡನೆ ಈ ಬಗ್ಗೆ ಹೇಳಿದಾಗ ಮನೆಯ ಹೆಂಗಸರು ಹೇಳಿದ್ದರಂತೆ, ಖಂಡಿತ ದೇವಕಿಯ ಮಗು ಬಹಳ ದೊಡ್ಡವನಿರಬೇಕು. ತಾಯಿ ಹೊಟ್ಟೆಗೆ ನೀವು ಪಹರೆ ಕೊಡುತ್ತಿದ್ದೀರಿ. ಆ ಮಗುವನ್ನು ಕಾದ ಫಲ ನಿಮಗೆ ಮನೆಯ ಮಕ್ಕಳ ಮೇಲೆ ಅಕ್ಕರೆ ಹೆಚ್ಚಾದರೆ ಸಾಕು. ಮಳೆ ಸುರಿಯುತ್ತಲೇ ಇತ್ತು. ತನ್ನ ಮನೆಯ ದೊಡ್ಡ ಬಾಗಿಲು ಸದ್ದಿಲ್ಲದೆ ತೆರೆದುಕೊಳ್ಳುತ್ತಿತ್ತು. ಮಿಂಚೊಂದು ಕೋರೈಸಿ ತೆರೆದ ಬಾಗಿಲನ್ನು ವಸುದೇವನಿಗೆ ತೋರಿಸಿತು. ತಂದೆ ವಸುದೇವ ಒಮ್ಮೆ ಬುಟ್ಟಿಗೆ ಪೊಡಮಟ್ಟ. ಎಲೆ ವಸ್ತ್ರ ತಲೆಗೆ ಸುತ್ತಿ ಆ ಸಿಂಬಿಯ ಮೇಲೆ ಈ ಬುಟ್ಟಿಯನ್ನಿಟ್ಟ. ದೇವಕಿ ಹತ್ತಿರ ಮತ್ತು ದೂರದ ಅಂತರವನ್ನು ಮರೆತು ಮರೆಯಲಾಗದೆ ಧ್ಯಾನ ಮತ್ತು ವಿಷಾದ ಬೆರೆತಂತೆ ನೋಡುತ್ತಿರಲು ಸೆರೆಮನೆಯ ಹೊರಗೆ ಅಡಿ ಇಟ್ಟ. ಎಡೆಬಿಡದ ಮಳೆ. ದೇವಕಿ ನೆನೆದಳಂತೆ. ಮಳೆಯಿಂದ ಮಗುವಿಗೆ ರಕ್ಷಣೆ ಬೇಕು, ದೇವರೇ ಕಾಪಾಡಬೇಕು. ಭಗವಂತನನ್ನು ಕಂಡು ಅವಳು ಸ್ತುತಿಸಿದ್ದಳು. ತ್ವಂ ಶೇಷ ಸಜ್ಞ, ಲೋಕದಲ್ಲಿ ಜೀವನದಲ್ಲಿ ಕೂಡಿಸಿ ಕಳೆದು ಕೊನೆಗೆ ಉಳಿಯುವವನು ನೀನೊಬ್ಬನೇ, ನಮಗೆ ಉಳಿಯುವವನು ನೀನೊಬ್ಬನೇ ಎಂದು ಹೇಳಿದ್ದಳು. ಅಲ್ಲಿತ್ತು ಶೇಷ ಸಜ್ಞೆ. ಮಗುವನ್ನು ಹೊತ್ತು ಮಳೆಯಲ್ಲಿ ಸಾಗುತ್ತಿದ್ದ ವಸುದೇವನಿಗೆ ತನ್ನ ಹಿಂದೆ ಯಾರೋ ಇದ್ದಾರೆ ಎನ್ನಿಸಿತಂತೆ. ಏನು ಮಳೆ ನಿಂತಿತೆ ನೋಡುತ್ತಿದ್ದಾನೆ. ಆದ ಶೇಷ ಹೆಡೆ ಅರಳಿಸಿ ಮಗುವಿಗೆ ಕೊಡೆಯಂತೆ ಹಿಡಿದಿದ್ದಾನೆ. ಮಗು ನಗುವಂತಿದೆ. ತಾನು ಆ ನೆರಳಲ್ಲಿ ಇದ್ದೇನೆ. ಭೂಮಿಯನ್ನು ಹೊತ್ತವನಂತೆ ಆದಿಶೇಷ, ಭೂಮಿಯ ಭಾರ ಕಳೆಯಲು ಬಂದವನಂತೆ ಕೃಷ್ಣ. ಕೃಷ್ಣನಿಗೆ ನೆರಳು ಮಾಡದೆ ಇರುತ್ತಾನೆಯೇ ಶೇಷ? ಎದುರಿಗೆ ತುಂಬಿ ಹರಿಯುವ ಯಮುನೆ, ಹುಚ್ಚು ನೆರೆಯಂತಿದೆ. ಯಮುನೆಯ ಆ ದಡದಲ್ಲಿ ಗೋಕುಲ. ವಸುದೇವ ಕ್ಷಣ ನಿಂತ. ಹೇಳಿದನಂತೆ, ನರ ಮನುಷ್ಯನಿಗೆ ಎಲ್ಲವೂ ಅಡ್ಡಿ. ಹೊಳೆ ಅಡ್ಡಿ, ಕಾಡು ಅಡ್ಡಿ, ಬೆಟ್ಟ ಗುಡ್ಡಗಳು ಅಡ್ಡಿ, ಇನ್ನು ಆಕಾಶವೇ ಅಡ್ಡಿ ಎನಿಸುತ್ತದೋ ಏನು? ನಾನು ನರ ಮನುಷ್ಯನೇನೋ ನಿಜ, ಆದರೆ ತಲೆಯಲ್ಲಿ ದೇವರನ್ನು ಹೊತ್ತ ಮನುಷ್ಯ. ನನಗೀಗ ತಿಳಿಯುತ್ತಿದೆ, ದೇವರಿಗೆ ಎಲ್ಲವೂ ದಾರಿ. ಹೊಳೆ ದಾರಿ, ಕಾಡು ದಾರಿ, ಬೆಟ್ಟಗಳು ದಾರಿ, ಆಕಾಶವೂ ದಾರಿ. ಓ ತಾಯಿ ಯಮುನೆ, ದಯವಿಟ್ಟು ದಾರಿ ತೋರಿಸು. ಯಮುನೆಗೆ ಎಚ್ಚರವಾಯಿತಂತೆ. ತನ್ನ ನೀರನ್ನು ಗೋಪಿಕೆಯರೊಡನೆ ನೀರಾಟವಾಡಿ ಧನ್ಯವಾಗಿಸುವವನು ಇಳಿದು ಬಂದಿದ್ದಾನೆ. ಲೋಕದಲ್ಲಿ ಹರಿಯುವ ಎಲ್ಲ ನೀರುಗಳಿಗೆ ಎಚ್ಚರವಾಯಿತಂತೆ. ತಾವು ಹರಿದು ಕೊನೆಗೆ ಕಡಲಿಗೆ ಹೋಗಿ ಸಾಗರದಲ್ಲಿ ಬಿದ್ದು ಬೆರೆಯಬೇಕು. ಕಡಲಿನ ಮೇಲೆ ಮಲಗುವ ಒಡೆಯ ಇಳೆಗೆ ಇಳಿದು ಬಂದಿದ್ದಾನೆ. ಅವನಿಗೆ ಹಾದಿ ಮಾಡಿಕೊಡಬೇಕು. ಅವನದು ನೀರ ಹಾದಿ, ಜೀವನ ಮಾರ್ಗ. ಹರಿಯುವ ನದಿ, ಹರಿಯುವ ಹಾದಿ, ಯಮುನೆಯ ಮಾತು ಎಲ್ಲ ನೀರುಗಳಿಗೆ ಕೇಳಿಸಿತಂತೆ. ಅವನು ಬಂದಿದ್ದಾನೆ, ಹಾದಿ ಬಿಡಿರೇ. ಹರಿಯುವ ನೀರಿಗೆ ಮಾತ್ರ ಹಾದಿ ಬಿಡುವುದು ಸಾಧ್ಯ, ಹಾದಿ ಮಾಡಿಕೊಳ್ಳುವುದು ಸಾಧ್ಯ. ನಮಗೆ ಹರಿಯುವುದನ್ನು ಕಲಿಸಿಕೊಟ್ಟವನು ಕೃಷ್ಣನಾಗಿ ಬಂದಿದ್ದಾನೆ. ಕೇಳಿಸಿತೀನಿರೇ, ಕೇಳಿಸಿತೀನಿರೇ. ವಸುದೇವ ಗೋಕುಲವನ್ನು ತಲುಪಿದ. ನಂದನ ಮನೆಯಲ್ಲಿ ಯಶೋಧೆ ಹೆತ್ತು ಆಯಾಸದಲ್ಲಿ ನಿದ್ದೆ ಹೋಗಿದ್ದಳು. ಕಡು ಚೆಲುವಿನ ಹೆಣ್ಣು ಮಗು ಬಳಿಯಲ್ಲಿತ್ತು. ಇನ್ನು ಹಾಲು ಕುಡಿದಿದೆಯೋ ಇಲ್ಲವೋ. ಕೃಷ್ಣನನ್ನು ಯಶೋಧೆಯ ಪಕ್ಕದಲ್ಲಿ ಮಲಗಿಸಿದ. ಸದ್ದು ಮಾಡದೆ ಒಳಗೇ ಅತ್ತ. ಬಿಳಿ ಮುಗಿಲಿನಂತ ಈ ಹೆಣ್ಣು ಮಗುವನ್ನು ಎತ್ತಿಕೊಂಡ. ಮತ್ತೆ ಮಥುರೆಗೆ ಅದೇ ಹಾದಿಯಲ್ಲಿ ಮರಳಿದ. ಕಾತರದಿಂದ ಕಾದುಕೊಂಡಿದ್ದ ದೇವಕಿಯ ಕೈಯಲ್ಲಿ ಮಗುವನ್ನು ಒಪ್ಪಿಸಿದ. ಯಾರು ತಂದೆ, ಯಾರು ತಾಯಿ, ಯಾರು ಮಗು ಎಂದು ತಿಳಿಯಲಾಗದ ಅಚ್ಚರಿಗೆ ಆಯಾಸಗೊಂಡು ನಿದ್ದೆ ಹೋದ. ದೇವಕಿ ಮಗುವನ್ನು ನೋಡಿದಳು. ಅಕ್ಕರೆ ಉಕ್ಕಿತು. ಮಗುವಿನ ಅಂಗಾಲ ನೋಡಿದಳು. ನಸುಗೆಂಪು, ಹೂವಿನಂತೆ ಮೆತ್ತಗೆ. ಇದೇ ಏನು ಕಂಸನ ಎದೆ ಮೆಟ್ಟುವ ಪಾದ? ಕಂಸನ ಎದೆಯು ಮೆತ್ತಗಾಗಲಿ ಎಂದು ಮೊರೆ ಇಟ್ಟಳು. ಹೆಣ್ಣು ಮಗು ಜೋರಾಗಿ ಅತ್ತಿತು. ಜೊತೆಗೆ ತಾಯಿ ಕೂಡ ಪಹರೆಗೆ ಎಚ್ಚರಾದರು. ಕಂಸ ದಡಬಡಿಸಿ ಬಂದ. ನೋಡಿದರೆ ಹೆಣ್ಣು ಮಗು ಏನು ಅದೃಶ್ಯವಾಣಿ ಸುಳ್ಳಾಗಿ ಹೋಯಿತೆ? ಏನೇ ಇರಲಿ,
ನಿನ್ನ ಎಚ್ಚರದಲ್ಲಿ ನೀನಿರು ಎಂದಿತು ಒಳ ಮನಸ್ಸು. ಮಗುವಿಗೆ ಕೈ ತೊಡಕಿದ. ಈಗ ದೇವಕಿ ಉಗ್ರಳಾದಳು. ಮರಿಗಳನ್ನು ಈದ ತಾಯಿ ಮೃಗದಂತೆ, ಮಗುವನ್ನು ಕೊಡಲೊಲ್ಲೇ ಎಂದಳು. ಮಕ್ಕಳನ್ನು ಕೊಂದು ತಾನು ಬದುಕಲು ಹೊರಟವನನ್ನು ಅಳಿದಳು. ನೀನೇನು ಚಿರಂಜೀವಿಯೇ ಎಂದಳು. ಆರು ಮಕ್ಕಳನ್ನು ಅವನ ಕೈಗೊಬ್ಬಿಸಿದ ತಾನೇ ಪಾಪಿ ಎಂದು ಅಳಿದುಕೊಂಡಳು. ವಸುದೇವನಿಗೆ ದೇವಕಿ ಈ ರೋಷವನ್ನು ಕಂಡು ಬೆರಗಾಯಿತು. ಇದು ಪಕ್ಕದಲ್ಲಿರುವ ಹೆಣ್ಣು ಮಗುವಿನ ಬಣ್ಣ ಎಂದುಕೊಂಡ ಅವನಿಗೆ ಈ ಮಗು ಕಂಸನ ಎದೆ ಮೆಟ್ಟುವುದು ಖಚಿತವಾಯಿತು. ಕಂಸ ಮಗುವನ್ನು ಬಲಾತ್ಕಾರದಲ್ಲಿ ಸೆಳೆದುಕೊಂಡ, ಕೈಯ ಕರಾವಾಳವನ್ನು ಮೇಲೆತ್ತಿದ. ಇದ್ದಕ್ಕಿದ್ದಂತೆ ದೇವಕಿಯ ಮದುವೆಯ ಕಾಲದಲ್ಲಿ ಕೇಳಿ ಬಂದ ಕಂಠ ಮತ್ತೊಮ್ಮೆ ಉಲಿದಂತಾಯಿತು. ಎಡಗೈ ಸಲಿಸಿತು, ಸಡಿಲಿತು. ಹೆಣ್ಣು ಮಗು ಎದೆ ಒದ್ದು ಆಕಾಶಕ್ಕೆ ನೆಗೆದಂತಾಯಿತು. ಕರಾವಾಳದ ಮನೆಯ ಆಚೆಗೆ ಮಗು ಕಾಣಿಸಿತು. ಕೋಪ ಕೆಂಪು ಮುಖ. ಮಗುವಿನ ಕೋಪದಲ್ಲೂ ಒಂದು ಮುಗ್ಧತೆ ಇತ್ತು. ಮಕ್ಕಳನ್ನು ಕೊಂದು ತಾನು ಬದುಕುವೆನು ಎನ್ನುವ ದುಷ್ಟ ಮರುಳ, ನಿನ್ನನ್ನು ಸಾಯಿಸುವವನು ಗೋಕುಲದಲ್ಲಿ ಬೆಳೆಯುತ್ತಿದ್ದಾನೆ. ಸಾವಿನ ಸುದ್ದಿ ಕೇಳುವ ಅವ್ಯಕ್ತ ಮುಗ್ಧವಾಗಿದೆ. ಅದು ತಂತ್ರವಲ್ಲ, ಆದರೆ ಅದನ್ನು ತಂತ್ರವೆಂದೇ ಮನುಷ್ಯ ಬಗೆಯುತ್ತಾನೆ. ಕಂಸನಿಗೆ ಗೋಕುಲವೊಂದು ದುಸ್ವಪ್ನವಾಗಿ ಬಿಟ್ಟಿತು. ಆ ದುಸ್ವಪ್ನ ಅವನನ್ನು ಕೊನೆ ತನಕ ಬಿಡಲಿಲ್ಲ. ಧ್ಯಾನ ಕೆಟ್ಟರೆ ದುಸ್ವಪ್ನವಾಗಿ ಬಿಡುವುದೋ ಏನೋ. ಕಂಸನಿಗೆ ಪೂತನ ನೆನಪಾದಳು. ಇತ್ತ ಗೋಕುಲದಲ್ಲಿ ಸಂಭ್ರಮ. ಯಶೋದೆ ಹೆತ್ತಿದ್ದಾಳೆ. ನಂದನಿಗೆ ಪುತ್ರೋತ್ಸವ, ಅದೊಂದು ಹಬ್ಬ. ಸಾವಿರ ಸಾವಿರ ಗೋವುಗಳನ್ನು ನಂದ ದಾನ ಕೊಟ್ಟನಂತೆ. ಕೃಷ್ಣನನ್ನು ಪಡೆದಾಗ ಅದು ವಸುದೇವನ ಸಂಕಲ್ಪವಾಗಿತ್ತು. ಅದನ್ನು ನಂದ ಈಡೇರಿಸುವಂತಾಯಿತು. ಜಾತಕರ್ಮವನ್ನು ನೆರವೇರಿಸಿದ. ಬ್ರಾಹ್ಮಣರು ಮಂಗಳ ಶಾಸನ ಮಾಡಿದರು. ಪೌರಾಣಿಕರು ಪುರಾಣ ಹೇಳಿದರು. ಒಂದೇ ಮಾಗದರು ವಂಶಾವಳಿಯನ್ನು ಹಾಡಿದರು. ವ್ರಜ ಮಂಡಲ ವಾಸಿಗಳು ತಮ್ಮ ಮನೆ ಜಗಲಿಗಳನ್ನು ಅಲಂಕರಿಸಿದರು. ಕಟ್ಟಿ ಕೊಟ್ಟಿಗೆಗಳಲ್ಲಿ ಗೋವು ಎತ್ತುಗಳಿಗೆ ಸ್ನಾನ ಮಾಡಿಸಿ ಅರಶಿನ ಕುಂಕುಮ ಬಿಟ್ಟು ಹೂಮಾಲೆ ಕೊರಳಿಗೆ ಹಾಕಿ ಕಿರು ಗಂಟೆಗಳನ್ನು ಕಟ್ಟಿ ಕೋಡುಗಳನ್ನು ಸಿಂಗರಿಸಿದರಂತೆ. ಯಾವುದರಿಂದ? ನವಿಲು ಗರಿಗಳಿಂದ. ಕೃಷ್ಣನ ತಲೆಗೆ ಮುಂಡಾಸು ಕಟ್ಟಿ ನವಿಲುಗರಿ ಸಿಕ್ಕಿಸಿಕೊಳ್ಳುವುದು ಈ ಚಿತ್ರವನ್ನು ನೋಡಿಯೇ. ಅಪ್ಪಟ ಗೊಲ್ಲ ಹುಡುಗ. ಗೋಪಾಲಕರೆಲ್ಲ ತಾವು ಅಲಂಕೃತರಾಗಿ ಪಾರಿತೋಷಿಕ ಹಿಡಿದು ನಂದನ ಮನೆಗೆ ಬಂದರು. ಗೋಪ ಸ್ತ್ರೀಯರ ಸಂಭ್ರಮಕ್ಕೆ ಆಗಸವೇ ಮಿತಿ. ಸಿಂಗರಿಸಿಕೊಂಡು ಅವಸರ ಅವಸರವಾಗಿ ನಂದನ ಮನೆಗೆ ತೆರಳುತ್ತಿದ್ದರೆ ಮುಡಿದ ಹೂವಿನ ಮಾಲೆಗಳಿಂದ ಎಸಳುಗಳು ಕೆಳಗೆ ಬಿದ್ದು ಪುಷ್ಪವೃಷ್ಟಿ. ವಾದ್ಯಗೋಷ್ಠಿ ನಡೆಯಿತು. ರೋಹಿಣಿಯ ಮಗ ಬಲರಾಮ ಈಗ ಒಂದು ವರ್ಷದ ಹಸುಳೆ. ಈಗ ಕೃಷ್ಣನು ಸೇರಿದ. ತುಂಬು ಸಂಭ್ರಮ ನಿಜ, ಆದರೆ ವಸುದೇವ ಹೇಳಿದ್ದ, ಸಂಭ್ರಮದಲ್ಲಿ ಮೈಮರೆಯದಿರಿ, ಉತ್ಪಾತಗಳು ನಡೆಯಬಹುದು. ಆದುದರಿಂದ ಈ ಸುಖದ ನಡುವೆ ನಂದ ಮಾತ್ರ ಸ್ವಲ್ಪ ಆತಂಕದಲ್ಲಿದ್ದ. ಈಗ ಬಂದಳು ಪೂತನ. ಕಡು ಚೆಲುವೆ, ಸರಸವಾದ ಮಾತು, ಕಿರುನಗೆ, ನೋಡಿದರೆ ಹೆಂಗಸರಿಗೇ ಬೆರಗು. ಗೋಕುಲದಲ್ಲಿ ಹಗಲು ಹೊತ್ತು ಹೆಚ್ಚಾಗಿ ಹೆಂಗಸರು ಮಾತ್ರ. ಗಂಡಸರು ಹುಡುಗರು ಹಸು ಹೊಡೆದುಕೊಂಡು ಹೋಗುತ್ತಾರೆ. ಪೂತನಿ ನಂದನ ಮನೆಗೆ ಬಂದಳು. ರೋಹಿಣಿ ಯಶೋದೆ ಇಬ್ಬರೂ ಇದ್ದಾರೆ, ರಾಮನ ತಾಯಿ ಕೃಷ್ಣನ ತಾಯಿ. ಪೂತನ ಕೃಷ್ಣನನ್ನು ಎತ್ತಿಕೊಂಡಳು. ಹಾಲೋಡಿಸುವ ಆಸೆಯಾಗುತ್ತಿದೆ ಎಂದಳು. ತಾಯಿಯಂದಿರು ಹೆಮ್ಮೆಯಿಂದ ನಕ್ಕರು. ಅದು ಹಾಲು ಹರಿವ ಹೆಂಗಸರ ಸಹಜ ಆಸೆ. ಪೂತನ ಹಾಲೂಡಿಸತೊಡಗಿದಳು. ಅದರಲ್ಲಿತ್ತು ವಿಷ. ತನ್ನ ಮರಿಯನ್ನು ತಾನೇ ತಿನ್ನುವ ಹಾವಿನಂತೆ ಈ ಪೂತನ ಕಂಸನ ಸ್ತ್ರೀ ರೂಪ. ಅವಳ ಎದೆ ಹಾಲಲ್ಲಿ ವಿಷವಿತ್ತು, ಹಾಲೂ ಇತ್ತು, ಅವಳ ಪ್ರಾಣವೂ ಇತ್ತು. ಕೃಷ್ಣ ಎದೆ ಹಾಲು ಹೀರುತ್ತ ಅಂಗೈಯಲ್ಲಿ ಇನ್ನೊಂದು ಎದೆ ತಡವುತ್ತ ಮೃದು ಅಂಗಾಲಿನಿಂದ ಹೊಟ್ಟೆಗೆ ಒದೆಯುತ್ತ ಇನ್ನಿಲ್ಲದ ಸುಖವನ್ನು ಪೂತನಿಗೆ ಕರುಣಿಸಿತ್ತ ಹಾಲೂಡಿದನಂತೆ. ದೇವರ ಒಂದು ಮುಖದಲ್ಲಿ ಪ್ರಕೃತಿಯಂತೆ ಕೊಟ್ಟುದೆಲ್ಲವನ್ನೂ ತೆಗೆದುಕೊಳ್ಳುತ್ತಾನೆ. ಎಲ್ಲ ಕೊಡಬಲ್ಲವನು ಎಲ್ಲವನ್ನು ಸ್ವೀಕರಿಸಬಲ್ಲ. ಹಾಲ್ಗಡಲ ಒಡೆಯ ವಿಷ ಅಮೃತ ಎರಡನ್ನು ಸ್ವೀಕರಿಸಬಲ್ಲ. ದೇವರ ಈ ಸರ್ವಸ್ವೀಕಾರ ಎಂಬ ಗುಣವೇ ಭಕ್ತರಲ್ಲಿ ಶರಣಾಗತಿಯಾಗಿ ಪ್ರಪತ್ತಿಯಾಗಿ ಪರಿಣತವಾಗಿರುವಾಗಬಹುದು. ಎಲ್ಲವನ್ನು ಸ್ವೀಕರಿಸುವವನಿಗೆ ಎಲ್ಲವನ್ನು ಕೊಡಬಲ್ಲವೇ ನಾವು. ಪೂತನ ಕೊಟ್ಟಳು. ಮೊದಲು ಹಾಲು, ಮತ್ತೆ ವಿಷ, ಕೊನೆಗೆ ಪ್ರಾಣ. ಮಕ್ಕಳಿಂದ ಮಲೆ ಬಿಡಿಸುವುದೇನು ಸಾಮಾನ್ಯವೇ? ಕೃಷ್ಣ ಬೆಡಲಲ್ಲ. ಪೂತನಾಗೆ ತಿಳಿದು ಬಿಟ್ಟಿತು, ಈ ಮಗು ಎಲ್ಲಂತರಲ್ಲ, ಎಲ್ಲರಂತಲ್ಲ. ತಾನು ಅವನನ್ನು ಹಿಡಿದುದಿಲ್ಲ, ಅವನೇ ನನ್ನನ್ನು ಹಿಡಿದು ಬಿಟ್ಟಿದ್ದಾನೆ. ಕೊನೆ ಮುಟ್ಟದೆ ಬಿಡೋಲ್ಲ. ಓ ದೇವರೇ, ಏನಾಗಿ ಹೋಯಿತು? ಪೂತನ ತನ್ನನ್ನು ಬಿಡು ಎಂದಳು. ಬಿಡುವುದು ನನಗೆ ಗೊತ್ತೇ ಇಲ್ಲ ಎಂಬಂತೆ ಹಾಲು ಕುಡಿಯುತ್ತಿತ್ತು ಮಗು. ಹೂಗಾಡಿದಳು. ಅವಳ ಚೆಲುವು ಕರಗಿತು. ಮತ್ತೆ ತನ್ನ ಘೋರ ರೂಪವನ್ನು ತಾಳಿ ತನ್ನೆಲ್ಲ ಘೋರದಿಂದ ಬಿಡುಗಡೆ ಪಡೆದಳು. ಮಗುವಿಗೆ ಎದೆ ಹಾಲು ಉಡುತ್ತಾ ತನ್ನ ಹಸುವನ್ನೇ ನೈವೇದ್ಯ ಮಾಡುತ್ತಿದ್ದಾಳೆ ಆ ತಾಯಿ. ಈ ಒಂದು ಚಿತ್ರ ಭಾರತೀಯ ಚಿತ್ತವನ್ನು ತುಂಬಾ ಕಾಡಿದೆ. ತಾಯಿ ಕೊಲ್ಲಬಲ್ಲಳೆ? ಆದರೆ ತಾತ್ವಿಕವಾಗಿ ಭಗವಂತ ಸಂಸಾರಕ್ಕೆ ಇಳಿದು ಬರುವುದೆಂದರೆ ಎಲ್ಲವೂ ಪ್ರಕೃತಿಯಲ್ಲಿ ಏರುಪೇರಾಗಬೇಕು, ಉಲ್ಬಣವಾಗಬೇಕು, ವಿಪರೀತವಾಗಬೇಕು. ಆ ಉಲ್ಬಣದ ಸ್ಥಿತಿಗೆ ಈ ಪೂತನ ಚಿತ್ರ ಹೊಂದುತ್ತದೆ. ಪೂತನ ಮೋಕ್ಷ ಎಂದು ಕರೆದಿದೆ ಈ ಕಥೆಯನ್ನು ಭಾಗವತ. ಈ ಕಥೆಯ ಫಲಶ್ರುತಿಯನ್ನು ಹೇಳಿದ್ದಾರೆ.
ಗೋವಿಂದೇ ಲಭತೇ ರತಿಂ, ಕೃಷ್ಣನಲ್ಲಿ ಮಕ್ಕಳಲ್ಲಿ ಅಕ್ಕರೆ ಉಕ್ಕುತ್ತದಂತೆ, ಕೃಷ್ಣನಲ್ಲಿ ಮಕ್ಕಳಲ್ಲಿ ಅಕ್ಕರೆ ಉಕ್ಕುತ್ತದಂತೆ. ಮುಂದಿನ ಭಾಗ ಮುಂದಿನ ಭಾನುವಾರ. ಅಲ್ಲಿಯವರೆಗೆ ನಿಮಗೆಲ್ಲರಿಗೂ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾ ವೇದಿಕೆ ಸುಳ್ಯ. ನಮಸ್ತೆ.